ಶ್ರೀ ಬಸವ ಟಿವಿಯ ಎಲ್ಲ ವೀಕ್ಷಕ ಬಂಧುಗಳಿಗೆ ಶರಣು ಶರಣಾರ್ಥಿಗಳು. ವೀಕ್ಷಕ ಬಂಧುಗಳೇ, ನಾವು ಹಿಂದಿನ ಸಂಚಿಕೆಯಲ್ಲಿ ಜೇಡರ ದಾಸಿಮಯ್ಯನವರು ಕ್ರಿಸ್ತ ಶಕ 11ನೇ ಶತಮಾನದ ಕೊನೆಯ ಭಾಗದಲ್ಲಿ ಜೀವಿಸಿದಂತಹ ಅವರು ಆ ಸಂದರ್ಭದಲ್ಲಿ ಇದ್ದಂತಹ ಲಿಂಗ ತಾರತಮ್ಯ ನೀತಿಯನ್ನು ಕಂಡು ಕೆಂಡಾಮಂಡಲರಾಗಿ ಯಾಕೆ ಈ ಲಿಂಗ ತರತಮ ಭಾವವನ್ನು ರೂಢಿಸಿಕೊಂಡಿದ್ದೀರಾ ಎಂದು ತಮ್ಮ ಭಕ್ತರನ್ನು ಪ್ರಶ್ನಿಸುತ್ತಿರುವುದನ್ನು ಮಾತನಾಡುತ್ತಿದ್ದೆವು ಹಿಂದಿನ ಸಂಚಿಕೆಯಲ್ಲಿ. ಭಾಷೆ ಸ್ವಲ್ಪ ನಿಷ್ಠುರವಾಗಿದ್ದರೂ ಕೂಡ ಅವರು ಕೇಳುತ್ತಿರುವ ಪ್ರಶ್ನೆ ಔಚಿತ್ಯಪೂರ್ಣವಾಗಿದೆ ಎಂಬುದು ನಮಗೆಲ್ಲರಿಗೂ ವೇದ್ಯವಾಗಿದೆ. ಆತ್ಮ ಎಂಬುದಕ್ಕೆ ಯಾವ ಗಂಡು ಹೆಣ್ಣು ಎಂಬ ಭೇದವಿಲ್ಲ. ಕೇವಲ ಭೌತಿಕ ಚರ್ಯೆಯನ್ನು ನೋಡಿ, ಕೇವಲ ನಮ್ಮ ಕಣ್ಣಿಗೆ ಕಾಣಿಸುವ ಶರೀರದ ರೂಪವನ್ನು ನೋಡಿ ಇವಳು ಹೆಣ್ಣು ಇವನು ಗಂಡು ಎಂದು ನಾವು ತೀರ್ಮಾನಿಸುತ್ತೇವಲ್ಲ, ಇದು ಕೇವಲ ಜಗದ ರೂಢಿ ಅಷ್ಟೇ ಇದು. ಆದರೆ ನಿಜವಾಗಿಯೂ ಕೂಡ ಇದು ಜ್ಞಾನಿಗಳಾದವರಿಗೆ ಇದು ತಪ್ಪು ಎನಿಸುತ್ತದೆ. ಅದನ್ನೇ ಅವರು ಕೇಳ್ತಾ ಇದ್ದದ್ದು. ಮೊಲೆ ಮುಡಿ ಬಂದರೆ ಹೆಣ್ಣೆಂಬಿರಿ, ಗಡ್ಡ ಮೀಸೆ ಬಂದರೆ ಗಂಡೆಂಬಿರಿ, ನಡುವೆ ಸುಳಿವ ಆತ್ಮ ಹೆಣ್ಣು ಅಲ್ಲ ಗಂಡು ಅಲ್ಲ ಕಾಣ ರಾಮನಾಥ ಎನ್ನುವುದನ್ನು ಹಿಂದಿನ ಶೀರ್ಷಿಕೆಯಲ್ಲಿ ಅದರ ಬಗ್ಗೆ ನಾನು ವಿವರಣೆಯನ್ನು ನೀಡ್ತಾ ಇದ್ದೆ. ಜೇಡರ ದಾಸಿಮಯ್ಯನವರ ಈ ವಚನ ಮುಂದೆ ಬರತಕ್ಕಂತಹ ಸತ್ಯಕ್ಕ ಮತ್ತು ಗೊಗ್ಗವೆ ಎನ್ನುವರ ಮೇಲೂ ಕೂಡ ಪ್ರಭಾವ ಬೀರಿದೆ. ವಚನಕಾರ್ತಿಯರಲ್ಲಿ ಬಹಳ ಮುಖ್ಯರಾಗಿರತಕ್ಕಂತಹ ಸತ್ಯಕ್ಕ ತಮ್ಮದೇ ಆದ ವಚನಗಳಲ್ಲಿ ತಮ್ಮ ದಾರ್ಶನಿಕತೆಯನ್ನು, ಗೊಗ್ಗವೆ ತನ್ನದೇ ಆಗಿರತಕ್ಕಂತಹ ತತ್ವಜ್ಞಾನವನ್ನು ತಮ್ಮ ವಚನಗಳಲ್ಲಿ ವ್ಯಕ್ತಪಡಿಸುತ್ತಾರೆ. ಅವರು ಜೇಡರ ದಾಸಿಮಯ್ಯನ ವಚನವನ್ನು ಗಮನಿಸಿದ್ದರೆ ಎನಿಸುತ್ತದೆ, ನಾನು ಆ ವಚನವನ್ನು ನಿಮ್ಮ ಮುಂದೆ ಪ್ರಸ್ತಾಪಿಸಲು ಇಚ್ಛಿಸುತ್ತೇನೆ. ಗೊಗ್ಗವೆ ವಚನಕಾರ್ತಿಯರಲ್ಲಿ ಒಬ್ಬರು, ಬಸವಣ್ಣನವರ ಸಮಕಾಲೀನರಾಗಿದ್ದಂತಹ ಶರಣೆ ಗೊಗ್ಗವೆ ನಾಸ್ತಿನಾಥ ಎನ್ನುವಂತಹ ಅಂಕಿತದಲ್ಲಿ ಕೆಲವು ವಚನಗಳನ್ನು ಬರೆದಿದ್ದಾರೆ. ಅವರ ವಚನಗಳು ಕೂಡ ನಮಗೆ ಲಭ್ಯವಾಗಿವೆ. ಅವರ ಒಂದು ವಚನ ಜೇಡರ ದಾಸಿಮಯ್ಯನವರು ಹೇಳಿದಂತಹ ಬಳಸಿದಂತಹ ಪದಗಳನ್ನೇ ಬಳಸಿದಿರುವಂತೆ ಕಂಡುಬಂದರೂ ಕೂಡ ಅವರು ಕೂಡ ಬಹಳ ಸಂಕ್ಷಿಪ್ತವಾಗಿ ಪ್ರಶ್ನಿಸುತ್ತಾರೆ. ಒಂದೆರಡು ಪದಗಳಷ್ಟೇ ಬದಲಾವಣೆಯಾಗಿವೆ. ಮೊಲೆ ಮುಡಿ ಬಂದರೆ ಹೆಣ್ಣೆಂಬರು, ಮೀಸೆ ಕಾಸೆ ಬಂದರೆ ಗಂಡೆಂಬರು. ಈ ಉಭಯದ ಜ್ಞಾನ ಹೆಣ್ಣೋ ಗಂಡೋ ನಾಸ್ತಿನಾಥ ಎನ್ನುತ್ತಾರೆ. ನಾಸ್ತಿನಾಥ ಎನ್ನುವ ಅಂಕಿತದಲ್ಲಿ ವಚನಗಳನ್ನು ಬರೆದಂತಹ ಗೊಗ್ಗವೆಯವರು ಈ ಹೆಣ್ಣು ಗಂಡು ಅಂತ ನಾವು ತರತಮ ಮಾಡ್ತೀವಲ್ಲ, ಈ ತಾರತಮ್ಯ ಮಾಡುವಂತಹ ಜನಗಳಿಗೆ ಕೇಳ್ತಾರೆ, ಈ ಉಭಯದ ಜ್ಞಾನ ಇದೆಯಲ್ಲ, ಅರಿವು ಇದೆಯಲ್ಲ, ಇದಕ್ಕೆ ಹೆಣ್ಣು ಗಂಡು ಎಂದು ಭೇದ ಮಾಡಲು ಸಾಧ್ಯವೇ? ಹೆಣ್ಣು ಗಂಡು ಯಾವ ತಾರತಮ್ಯವಿಲ್ಲದೆ ಎಲ್ಲರೂ ಕೂಡ ವಿದ್ಯಾವಂತರಾಗಿ ಬುದ್ಧಿವಂತರಾಗಿ ಮಹಾಜ್ಞಾನಿಗಳಾಗುವಂತಹ ಹಂತದಲ್ಲಿ ಸಾಗುತ್ತಿದ್ದಾರಲ್ಲ. ನಾನು ಹಿಂದಿನ ಸಂಚಿಕೆಯಲ್ಲಿಯೇ ವಿವರಣೆ ಕೊಟ್ಟಂತೆ ಗಂಡು ಮಾಡಬಹುದಾದ ಮಾಡಲಾಗದಂತಹ ಕೆಲಸಗಳನ್ನು ಹೆಣ್ಣು ಮಾಡುತ್ತಿದ್ದಾಳೆ. ಇವತ್ತು ಕ್ರೀಡಾ ಕ್ಷೇತ್ರದಲ್ಲಿ ಆಗಿರಬಹುದು, ಸಂಶೋಧನಾ ಕ್ಷೇತ್ರಗಳಲ್ಲಿ ಆಗಿರಬಹುದು, ವಿಜ್ಞಾನ ತಂತ್ರಜ್ಞಾನಗಳ ಕ್ಷೇತ್ರದಲ್ಲಿ ಆಗಿರಬಹುದು, ಇವತ್ತು ಬಹಳಷ್ಟು ಸಾಧನೆಗಳನ್ನು ಹೆಣ್ಣು ಮಾಡ್ತಾ ಇದ್ದಾಳೆ. ಅದನ್ನು ನಾವಿವತ್ತು ಗಮನಿಸ್ತಾ ಇದ್ದೇವೆ. ಸತ್ಯಕ್ಕ ಕೇಳ್ತಾರೆ, ಜ್ಞಾನಕ್ಕೆ ಈ ಭೇದ ಇದೆಯೇನು? ಅದನ್ನು ಜ್ಞಾನಕ್ಕೆ ಭೇದ ಇಲ್ಲದೇ ಇರುವುದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಹೆಣ್ಣು ಗಂಡು ಅಂತ ಯಾಕೆ ತಾರತಮ್ಯ ಮಾಡ್ತೀರಿ? ಇದೇ ಇನ್ನೊಬ್ಬ ವಚನಕಾರ್ತಿ ಸತ್ಯಕ್ಕ ಶಂಭುಜಕ್ಕೇಶ್ವರ, ಶಂಭುಜಕ್ಕೇಶ್ವರ ಎನ್ನುವಂತಹ ಕಾವ್ಯ ಮುದ್ರಿಕೆಯೊಂದಿಗೆ ವಚನಗಳನ್ನು ಬರೆದಂತಹ ಸತ್ಯಕ್ಕ ಇದೇ ಅರ್ಥ ಬರುವಂತಹ ಇದೇ ಜೇಡರ ದಾಸಿಮಯ್ಯನ ವಚನವನ್ನೇ ಗಮನಿಸಿ ತಾವೂ ಇದೇ ರೀತಿಯಲ್ಲಿ ಪ್ರಶ್ನಿಸುತ್ತಾರೆ. ಮೊಲೆ ಮುಡಿ ಇದ್ದಡೆ ಹೆಣ್ಣು ಎಂದು ಪ್ರಮಾಣಿಸಲಿಲ್ಲ, ಮೊಲೆ ಮುಡಿ ಇದ್ದುದೇ ಹೆಣ್ಣು ಎಂದು ಪ್ರಮಾಣಿಸಲಿಲ್ಲ, ಕಾಸೆ ಮೀಸೆ ಇದ್ದುದೇ ಗಂಡು ಎಂದು ಪ್ರಮಾಣಿಸಲಿಲ್ಲ, ಅದು ಜಗದ ಹಾಹೆ, ಜಗದ ಹಾಹೆ, ಬಲ್ಲವರ ನೀತಿಯಲ್ಲ ಅದು, ಏತರ ಹಣ್ಣಾದರೂ ಮಧುರವೇ ಕಾರಣ, ಅಂದವಿಲ್ಲದ ಕುಸುಮಕ್ಕೆ ವಾಸನೆಯೇ ಕಾರಣ, ಇದರ ಅಂದವ ನೀನೇ ಬಲ್ಲೆ ಶಂಭುಜಕ್ಕೇಶ್ವರ ಎನ್ನುತ್ತಾರೆ. ಅಂದರೆ ಈ ವಚನದಲ್ಲಿಯೂ ಕೂಡ ಹೆಣ್ಣು ಗಂಡು ಎಂಬತಕ್ಕಂತಹದ್ದನ್ನು ಕೇವಲ ಶರೀರದ ರೂಪವನ್ನು ನೋಡಿ ನಾವು ತೀರ್ಮಾನ ಮಾಡಲು ಬರುವುದಿಲ್ಲ. ಮೊಲೆ ಮುಡಿ ಇದ್ದದ್ದೇ ಇವಳು ಹೆಣ್ಣು ಎಂದು ಪ್ರಮಾಣಿಸಿತೇನು? ಕೇವಲ ಕಾಸೆ ಮೀಸೆ, ಕಾಸೆ ಅಂದರೆ ಕಚ್ಚೆ ಪಂಜೆ ಹಾಕ್ಕೊಳ್ಳೋದು, ಕಚ್ಚೆ ಪಂಜೆ ಹಾಕಿಕೊಂಡ ಮಾತ್ರಕ್ಕೆ, ಮೀಸೆ ಇದ್ದ ಮಾತ್ರಕ್ಕೆ ಅದೇ ಅವನ ಗಂಡು ಎನ್ನುವುದಕ್ಕೆ ಲಕ್ಷಣವೇನು? ಮೀಸೆ ಕಾಸೆ ಇದ್ದುದೇ ಗಂಡು ಎಂದು ಪ್ರಮಾಣಿಸಲಿಲ್ಲ, ಅದು ಕೇವಲ ಜಗದ ರೂಢಿ ಅಷ್ಟೇ, ಇದು ಜಗದ ಸಂಪ್ರದಾಯ, ಜಗದ ಹಾಹೆ.
ಬಲ್ಲವರ ನೀತಿ ಅಲ್ಲ ಇದು, ತಿಳಿದವರ ಜ್ಞಾನಿಗಳ ನೀತಿ ಇದಲ್ಲ. ಹೆಣ್ಣು ಗಂಡು ಎಂಬುದು ಕೇವಲ ಭೌತಿಕ ರೂಪವನ್ನು ನೋಡಿ ನಿರ್ಧರಿಸುವುದಲ್ಲ. ಅದನ್ನು ಹೇಳುವಾಗ ಒಂದೆರಡು ಹೋಲಿಕೆಗಳನ್ನು ಕೊಡುತ್ತೆ. ಏತರ ಹಣ್ಣಾದರೂ ಕೂಡ ಅದು ಮಧುರವೇ ಅದಕ್ಕೆ ಕಾರಣ. ಹಣ್ಣು ಅದು ಬೇರೆ ಬೇರೆ ರೂಪದಲ್ಲಿ ಇರಬಹುದು. ಹಣ್ಣು ನೋಡುವುದಕ್ಕೆ ದುಂಡಾಗಿ ಗುಂಡಾಗಿ ಇರಬೇಕು ಎಂದೇನಿಲ್ಲ. ಅದು ಉದ್ದುದ್ದನೆ ಇರಬಹುದು, ಅದು ಗಾತ್ರದಲ್ಲಿ ದಪ್ಪ ಇರಬಹುದು, ಗಾತ್ರದಲ್ಲಿ ಚಿಕ್ಕದಾಗಿರಬಹುದು. ಅದರ ಗಾತ್ರ ಅದರ ರೂಪ ಅದು ಮುಖ್ಯವಲ್ಲ. ಮಾವಿನ ಹಣ್ಣು, ನೇರಳೆ ಹಣ್ಣು, ಹಲಸಿನ ಹಣ್ಣು, ಒಂದೊಂದು ಹಣ್ಣುಗಳು ಒಂದೊಂದು ರೂಪವನ್ನು ಹೊಂದಿರುತ್ತವೆ. ಅವುಗಳಲ್ಲಿರುವ ಮಾಧುರ್ಯ, ಸಿಹಿ ಇದೆಯಲ್ಲ, ಮಧುರ ಇದೆಯಲ್ಲ, ಅದು ಅದರ ಹಣ್ಣಿನ ಸತ್ವವನ್ನು, ಹಣ್ಣಿನ ಮಹತ್ವವನ್ನು ತಿಳಿಸುತ್ತದೆ. ಅದರ ರೂಪ ಅಲ್ಲ. ಕೇವಲ ಮೊಲೆ ಮುಡಿಯಿದ್ದ ರೂಪವೇ ಹೆಣ್ಣು ಹೆಣ್ಣು ಎಂದು ಮಾತನಾಡಿ ಅವಳನ್ನು ಕೀಳು ದೃಷ್ಟಿಯಿಂದ ನೋಡ್ತಕ್ಕಂಥದ್ದು ಜ್ಞಾನಿಗಳ ಲಕ್ಷಣವಲ್ಲ. ಏತರ ಹಣ್ಣಾದರೂ ಕೂಡ ಅದಕ್ಕೆ ಹಣ್ಣಿನ ಶ್ರೇಷ್ಠತೆಯನ್ನು ಸಾರುವುದು ಹಣ್ಣಿನ ರೂಪ ಅಲ್ಲ, ಹಣ್ಣಿನ ಮಧುರ್ಯತೆ, ಅದರಲ್ಲಿರತಕ್ಕಂತಹ ಸಿಹಿ, ಅದರ ರುಚಿ, ಅದರ ವಾಸನೆ ಇದೆಯಲ್ಲ, ಸುವಾಸನೆ ಇದೆಯಲ್ಲ, ಅದು ಆ ಹೂವಿನ ಶ್ರೇಷ್ಠತೆಯನ್ನು ಸಾರುವುದು. ಹೂವಿನ ರೂಪ ಅದು ಕಪ್ಪಗೆ ಇರಬಹುದು, ಅದು ತುಂಬ ಕಾಂತಿಯುತವಾಗಿರಬಹುದು, ಅದು ಕೆಂಪು ಬಣ್ಣ ಅಥವಾ ನೀಲಿ ಬಣ್ಣ, ಯಾವುದೇ ಬಣ್ಣದಿಂದ ಕೂಡಿರಲಿ, ಅದು ಚಿಕ್ಕದಾಗಿರಲಿ ಅಥವಾ ತುಂಬ ದೊಡ್ಡದಾಗಿರಲಿ, ಅದರ ಗಾತ್ರ ಅಥವಾ ರೂಪ ಅದು ಮುಖ್ಯವಲ್ಲ, ಅದರ ಸುವಾಸನೆ ಮುಖ್ಯ. ಅಂದವೇ ಅಂದವಿಲ್ಲ, ನಿಜ. ನಮ್ಮಲ್ಲಿ ಅಂದಕ್ಕೆ, ಮೇಲ್ನೋಟದ ಅಂದಕ್ಕೆ ಮಹತ್ವ ಕೊಡ್ತಕ್ಕಂತಹ ಅಲ್ಪರು ಈ ರೀತಿಯ ತೀರ್ಮಾನ ಮಾಡಲಿಕ್ಕೆ ಸಾಧ್ಯ. ಅಂದ ಅಂತರಂಗದಲ್ಲಿರಬೇಕು. ನಿಜವಾದ ಸೌಂದರ್ಯವೆಂದರೆ ಆತ್ಮ ಸೌಂದರ್ಯವಲ್ಲವೇ? ಮೇಕಪ್ ಮಾಡ್ಕೊಳ್ತಕ್ಕಂಥದ್ದು ಇದಲ್ಲ ಸೌಂದರ್ಯ. ದೇಹದ ಸೌಂದರ್ಯ ಅಲ್ಲ, ಆತ್ಮದ ಸೌಂದರ್ಯ. ಅದನ್ನೇ ಸತ್ಯಕ್ಕನವರು ಕೇಳ್ತಾರೆ. ಅಂದವಿಲ್ಲದ ಹೂವು ತನ್ನ ಸುವಾಸನೆಯ ಮೂಲಕ ಜನರನ್ನು ಸೆಳೆಯುವುದಿಲ್ಲವೇ? ಸಹೃದಯರಾಗಿರ್ತಕ್ಕಂಥವರು, ರಸಾಸ್ವಾದಿಸುವ ರಸಿಕರು ಹೂವಿನ ರೂಪವನ್ನು ನೋಡುವುದಿಲ್ಲ, ಹೂವಿನ ಸುವಾಸನೆಯನ್ನು ಆನಂದಿಸುತ್ತಾರೆ. ರೂಪ ಇರಬಾರದು ಎಂದೇನಿಲ್ಲ. ಕುಸುಮಕ್ಕೆ ಅಂದವಿಲ್ಲದ ಕುಸುಮವೂ ಕೂಡ ನಮ್ಮನ್ನು ಸೆಳೆಯುವುದಿಲ್ಲವೇ? ಸುವಾಸನೆಯ ಮೂಲಕ, ಅದರ ಪರಿಮಳದ ಮೂಲಕ. ಇದನ್ನು ಅರ್ಥ ಮಾಡಿಕೊಳ್ಳಬೇಕು ನಾವು. ಇದರ ರಹಸ್ಯವನ್ನು, ಇದರ ಭೇದವನ್ನು ನಾವು ಅರ್ಥ ಮಾಡಿಕೊಂಡಿದ್ದೇ ಆದರೆ ನಿಜವಾಗಿಯೂ ನಾವು ಜ್ಞಾನಿಗಳು. ಆಗ ನಾವು ನಮ್ಮ ಶ್ರೇಷ್ಠ, ನಮ್ಮ ದೊಡ್ಡತನವನ್ನು ತೋರಿಸಲಿಕ್ಕೆ ಸಾಧ್ಯ. ಕೇವಲ ದೇಹದ ರೂಪವನ್ನು ನೋಡಿ ನಾವು ತುಚ್ಛೀಕರಿಸಿ ಕೆಲವರನ್ನು ನೋಡುವುದು, ಮೇಲು ಕೀಳು ಎಂದು ಎಣಿಸುವುದು ತಪ್ಪು. ಜೇಡರ ದಾಸಿಮಯ್ಯನು ಭಾಷೆಯನ್ನು ಬಳಸುವುದರಲ್ಲಿ ಎಷ್ಟು ನಿಷ್ಠುರರೋ ಅಷ್ಟೇ ಬಸವಣ್ಣನವರ ಸಮಕಾಲೀನರಾಗಿದ್ದಂತಹ ಅಂಬಿಗರ ಚೌಡಯ್ಯನು ಹಾಗೆ ಭಾಷೆಯನ್ನು ಬಳಸುವುದು. ಅವರು ಕೂಡ ಇದೇ ಅರ್ಥ ಬರುವಂತೆ ಒಂದು ವಚನದಲ್ಲಿ ಹೇಳಿದ್ದನ್ನು ನಾನು ನೆನಪಿಸಿಕೊಂಡಿದ್ದೆ. ಶುಕ್ಲ ಶೋಣಿತ ಅವ್ರು ಹೇಳ್ತಾರೆ, ನಾವು ನಮ್ಮ ರಕ್ತ ಮಾಂಸಗಳಿಂದ ಕೂಡಿರ್ತಕ್ಕಂಥ ಈ ಪಿಂಡ ಇದೆಯಲ್ಲ, ಇದರ ಬಗ್ಗೆ ಅವರು ಮಾತಾಡ್ತಾ ಹೇಳ್ತಾರೆ. ಶುಕ್ಲ ಶೋಣಿತ ಪಿಂಡೈಕ್ಯನ ಚಿತ್ತ ವಾಯು ಆರು ದಳದ ಪದ್ಮದಲ್ಲಿ ಹುದು. ಮೊಲೆ ಮುಡಿ ಬಂದರೆ ಆ ಪಿಂಡವ ಹೆಣ್ಣು ಎಂಬರು, ಗಡ್ಡ ಮೀಸೆ ಬಂದರೆ ಆ ಪಿಂಡವ ಗಂಡು ಎಂಬರು. ನಡುವೆ ಸುಳಿವ ಆತ್ಮ ಹೆಣ್ಣು ಅಲ್ಲ, ಗಂಡು ಅಲ್ಲ, ಅಂಬಿಗರ ಚೌಡಯ್ಯ ಹೇಳ್ತಾ ಇರೋದು. ಅವ್ರು ಹೇಳ್ತಾರೆ, ಇದರ ಅಂತುವ ತಿಳಿದು ನೋಡಿ ಏನೆಂದರೆ ಶ್ರುತಿಗಳಿಗೂ ಅಗೋಚರವೆಂದ ಅಂಬಿಗರ ಚೌಡಯ್ಯ. ಅಂಬಿಗರ ಚೌಡಯ್ಯ ಎನ್ನುವಂತಹ ಅಂಕಿತವನ್ನೇ ಬಳಸಿಕೊಂಡು ವಚನಗಳನ್ನು ಬರೆದಂತಹ, ವಚನಗಳನ್ನು ರಚಿಸಿದಂತಹ ನಮ್ಮ ಅಂಬಿಗರ ಚೌಡಯ್ಯನವರು ಅವ್ರು ಹೇಳ್ತಾರೆ, ಇದರ ರಹಸ್ಯವನ್ನು, ಹೆಣ್ಣು ಗಂಡು ಯಾವ ಪಿಂಡವನ್ನು ನೋಡಿ, ಅದರ ರೂಪವನ್ನು ನೋಡಿ ನಾವು ಹೆಣ್ಣು ಗಂಡು ಎಂತಿದ್ದೀವೋ, ಎರಡೂ ಕೂಡ ಶುಕ್ಲ ರಕ್ತ ಮಾಂಸಗಳಿಂದ ಕೂಡಿರತಕ್ಕಂತಹದ್ದು ಈ ಪಿಂಡದಿಂದ ಹುಟ್ಟಿರುವುದಲ್ಲವೇ? ಇಂಥದ್ದನ್ನು ಹೆಣ್ಣು ಗಂಡು ಎಂದು ತಾರತಮ್ಯ ಯಾಕೆ ಮಾಡ್ತೀರಿ? ಅದನ್ನು ಅಲ್ಲಿರ್ತಕ್ಕಂಥ ಜ್ಞಾನವನ್ನು, ಆ ಆತ್ಮದ ಬಗೆಗೆ ತಿಳಿದುಕೊಳ್ಳುವುದಕ್ಕೆ ಹೊರಟರೆ, ಆ ರಹಸ್ಯವನ್ನು ಅರಿಯುವುದಕ್ಕೆ ಹೊರಟರೆ ಅದು ಶ್ರುತಿಗಳಿಗೂ ಗೋಚರವಾಗಲಿಲ್ಲವಂತೆ. ವೇದ ಉಪನಿಷತ್ತು ಆಗಮಗಳಂತೆ ಶ್ರುತಿಗಳು ನಮ್ಮ ಪುರಾತನ ಕಾಲದ, ಪ್ರಾಚೀನ ಕಾಲದ ಶಾಸ್ತ್ರಕೃತಿಗಳು, ಜ್ಞಾನಿಗಳು ರಚಿಸಿದಂತಹ ಮಹಾಕೃತಿಗಳು. ಆ ಶ್ರುತಿಗಳಿಗೂ ಕೂಡ ಅವು ಅರ್ಥವಾಗಲಿಲ್ಲ. ಅಂದರೆ ಸಾಮಾನ್ಯನಾಗಿರುವ ಅಲ್ಪ ಮಾನವ ಕೇವಲ ದೇಹದ ರೂಪವನ್ನು ನೋಡಿ ಹೆಣ್ಣು ಗಂಡು ಎಂದು ತೀರ್ಮಾನಿಸಿ ಹೆಣ್ಣನ್ನು ಒಂದು ದೃಷ್ಟಿಯಲ್ಲಿ ನೋಡುವುದು, ಗಂಡನ್ನು ಒಂದು ದೃಷ್ಟಿಯಲ್ಲಿ ನೋಡುವುದು ತಪ್ಪು. ನಾನು ಯಾಕೆ ಈ ವಚನಗಳನ್ನು ಇಲ್ಲಿ ಉಲ್ಲೇಖಿಸಿದೆ ಅಂದರೆ ಸತ್ಯಕ್ಕ ದುಗ್ಗವೇ ಮತ್ತು ನಮ್ಮ ಅಂಬಿಗರ ಚೌಡಯ್ಯನವರ ವಚನಗಳ ಮೇಲೆ ಜೇಡರ ದಾಸಿಮಯ್ಯನವರ ಪ್ರಭಾವ ಆಗಿದೆ. ಜೇಡರ ದಾಸಿಮಯ್ಯನವರು ಕ್ರಿಸ್ತಶಕ 12ನೇ ಶತಮಾನದ ವಚನಕಾರರಿಗಿಂತ ಪೂರ್ವದಲ್ಲಿ ಬರತಕ್ಕಂಥವರು.
ಅವರು ಆ ಸಂದರ್ಭದಲ್ಲಿಯೇ ಈ ತಾರತಮ್ಯ ನೀತಿಯನ್ನು ಖಂಡಿಸಿದ್ದಾರೆ. ನಮಗೆಲ್ಲ ಗೊತ್ತಿರುವಂತೆ ಬಸವಣ್ಣನವರು ಮನೆ ಬಿಟ್ಟು ಹೊರಡುವುದಕ್ಕೆ ಕಾರಣವಾಗಿದ್ದು ಇದೇ ಹೆಣ್ಣಿನ ಬಗೆಗೆ ಇದ್ದಂತಹ ಅವತ್ತಿನ ಸಮಾಜದಲ್ಲಿ ಇದ್ದಂತಹ ತಾರತಮ್ಯ ನೀತಿ. 8 ವರ್ಷದ ಬಸವಣ್ಣನವರಿಗೆ ಉಪನಯನ ಮಾಡುತ್ತಿದ್ದ ಸಂದರ್ಭದಲ್ಲಿ ಬಸವಣ್ಣನವರು ತನಗೆ ಹಾಕುತ್ತಿದ್ದಂತಹ ತಮ್ಮ ಗುರುಗಳು ತಮಗೆ ಹಾಕುತ್ತಿದ್ದಂತಹ ಜನಿವಾರವನ್ನು ತನ್ನ ಅಕ್ಕನಿಗೆ ಯಾಕೆ ಹಾಕಲಿಲ್ಲ ಅಂತ ತಮ್ಮ ತಂದೆಯನ್ನು ಕೇಳ್ತಾರೆ. ತನ್ನ ಅಕ್ಕನ ಆಗಮನಿಗೆ ಯಾಕೆ ಈ ಜನಿವಾರ ಹಾಕಿಲ್ಲ, ಇವಳಿಗೆ ಯಾಕೆ ಉಪನಯನ ಇಲ್ಲ ಅಂತ ಕೇಳಿದರೆ, ಇಲ್ಲ, ನಮ್ಮಲ್ಲಿ ವೇದ ಉಪನಿಷತ್ತುಗಳ ನಿಯಮಗಳ ಪ್ರಕಾರ ಹೆಣ್ಣಿಗೆ ಈ ಜನಿವಾರ ಧಾರಣೆ ಇಲ್ಲ, ಉಪನಯನ ಇಲ್ಲ ಎಂದು ಹೇಳಿರತಕ್ಕಂತ ಗುರುಗಳನ್ನು ತನ್ನ ತಂದೆಯಾಗಿರತಕ್ಕಂತ ಮಾದರಸ ತಾಯಿ ಮಾದಲಾಂಬಿಕೆಯನ್ನು ಪ್ರಶ್ನಿಸಿದ ಬಸವಣ್ಣ ಆವತ್ತೇ ಇಲ್ಲಿಗೆ 900 ವರ್ಷಗಳ ಹಿಂದೇನೆ ಆವತ್ತು ಇಂತಹ ಪ್ರಗತಿಶೀಲ ಆಲೋಚನೆಗಳನ್ನು ಮಾಡುತ್ತಿದ್ದ ಬಸವಣ್ಣ ಪ್ರಶ್ನಿಸುತ್ತಾರೆ, ಯಾಕೆ ಹೆಣ್ಣಿಗೆ ಮೋಕ್ಷ ಇಲ್ಲವೇ? ಹಾಗಾದರೆ ಕೇವಲ ಹೆಣ್ಣಿಗೆ ಮೋಕ್ಷ ಇಲ್ಲ, ಗಂಡಿಗೆ ಮಾತ್ರ ಮೋಕ್ಷ ಎಂದು ಸಾರಿರತಕ್ಕಂತ ಈ ಕೃತಿಗಳನ್ನು ಆಧರಿಸಿ ನೀವು ಹಾಕುತ್ತಿರುವ ಈ ಜನಿವಾರ ನನಗೆ ಬೇಕಾಗಿಲ್ಲ. ಕರ್ಮಲತೆಯಂತಿದ್ದ ನಮ್ಮ ಹರಿಯರ ಬಸವರಾಜ ದೇವರ ರಗಳೆಯಲ್ಲಿ ಬರೆಯುತ್ತಾರೆ ಕವಿ, ಕರ್ಮಲತೆಯಂತಿದ್ದ ಜನಿವಾರಮಂ ಕಿತ್ ಎಸೆದು ಅಲ್ಲಿಂದ ಹೊರಡುತ್ತಾರೆ. ತಂದೆ ತಾಯಿ ಹೇಳುತ್ತಿರುವ ಮಾತನ್ನು ಕೇಳಬಾರದೆ ಎಂದು ಕೇಳಿದರೆ, ಈ ವಿಚಾರದಲ್ಲಿ ತಾರತಮ್ಯ ಮಾಡುತ್ತಿರುವ ನೀವು ನಮಗೆ ತಂದೆ ಅಲ್ಲ ಅನ್ನುವುದಾದರೆ ಹಾಗೆ ಅಂತ ತಿಳಿದುಕೊಳ್ಳಿ. ಮಾದರಸ ಮಾದಲಾಂಬಿಕೆಯರ ಮಾತನ್ನು ಕೂಡ ಆ ಸಂದರ್ಭದಲ್ಲಿ ಬಸವಣ್ಣನವರು ಮೀರುತ್ತಾರೆ. ಆ ಸಂದರ್ಭದಲ್ಲಿಯೇ ಅವರು ತಮ್ಮ ವಿವೇಚನೆಯನ್ನು ತಮ್ಮ ವೈಚಾರಿಕತೆಯನ್ನು ತೋರಿಸಿರುವುದನ್ನು ನಾವು ಗಮನಿಸಬಹುದು. ಈ ಸಂದರ್ಭಗಳನ್ನು ನಾವು ಸ್ವಲ್ಪ ಆಲೋಚನೆ ಮಾಡಬೇಕು. ಭಕ್ತನೆಂದ ಮಾತ್ರಕ್ಕೆ ಬೇರೆಯವರಿಗೆ ವಿನೀತರಾಗಿ ಇರಬೇಕು ನಿಜ. ಇಂದಿನ ಸಂಚಿಕೆಯಲ್ಲಿ ನಾನು ಹೇಳ್ತಾ ಇದ್ದೆ, ಕಿಂಕರತೆ ಸೌಜನ್ಯತೆ ಇವೆಲ್ಲವೂ ಇರಬೇಕು. ದಾಸಿಮಯ್ಯನವರೇ ಹೇಳ್ತಾರೆ, ಇವೆಲ್ಲವನ್ನು ಪಾಲಿಸುತ್ತಾ ಪಾಲಿಸುತ್ತಲೇ ಭಕ್ತ ತನ್ನ ಸಾಧನೆಯ ಪಥದಲ್ಲಿ ಸಾಗಿ ಸಿದ್ಧಿಯನ್ನು ಪಡೆಯಬೇಕು. ಅಂತಹ ಸಿದ್ಧಿಯನ್ನು ಪಡೆಯಲಿಕ್ಕೆ ಹೊರಟಾಗ ನಮಗೆ ಅನೇಕ ಕಷ್ಟಗಳು ಎಡರು ತೊಡರುಗಳು ಎದುರಾಗುತ್ತವೆ. ಅವೆಲ್ಲವುಗಳನ್ನು ಜಯಿಸುವುದನ್ನು ಕಲಿತುಕೊಳ್ಳಬೇಕು. ನಮಗೆ ಗೊತ್ತಿದೆ ಆ ವಚನ, ಹರ ತನ್ನ ಭಕ್ತರ ತಿರಿವಂತೆ ಮಾಡುವ ಶಿವ ತನ್ನ ಭಕ್ತರನ್ನು ಎಂಥ ಕಷ್ಟಕ್ಕೆ ತಳ್ಳುತ್ತಾನೆಂದರೆ ಭಿಕ್ಷೆ ಬೇಡುವಂತೆ ಮಾಡುತ್ತಾನಂತೆ. ಅಂಥ ಕಷ್ಟಗಳನ್ನು ಕಂಡಾಗಲೂ ಕೂಡ ನಾವು ಎದೆಗುಂದಬಾರದು. ಆ ಎದೆಗುಂದಬಾರದು ಹೇಗಿರಬೇಕು ಧೈರ್ಯವಾಗಿ ಎನ್ನುವುದನ್ನು ಆ ವಚನದಲ್ಲಿ ಹೇಳ್ತಾರೆ ದಾಸಿಮಯ್ಯನವರು. ಹರ ತನ್ನ ಭಕ್ತರ ತಿರಿವಂತೆ ಮಾಡುವ, ಒರೆದು ನೋಡುವ ಮಿಸುನಿಯ ಚಿನ್ನದಂತೆ, ಅರೆದು ನೋಡುವ ಚಂದನದಂತೆ, ಅರಿದು ನೋಡುವ ಕಬ್ಬಿನ ಕೋಲಿನಂತೆ, ಬೆದರದೆ ಬೆಚ್ಚದೆ ಇದ್ದಡೆ ಕರವಿಡಿದು ಎತ್ತಿಕೊಂಬ ನಮ್ಮ ರಾಮನಾಥ ಎನ್ನುತ್ತಾರೆ. ಕಷ್ಟಗಳು ಬಂದಾಗ ಅವುಗಳನ್ನು ಎದುರಿಸುವುದನ್ನು ಕಲಿತುಕೊಳ್ಳಬೇಕು. ಕಷ್ಟಗಳು ಬರುತ್ತವೆ, ಈ ಮರ್ತ್ಯ ಲೋಕದಲ್ಲಿ ಹುಟ್ಟಿದ ಮೇಲೆ ಈ ಕಮ್ಮಟದಲ್ಲಿ ನಮಗೆ ಕಷ್ಟಗಳು ಎದುರಾಗುತ್ತವೆ. ಟಂಕಸಾಲೆಯೊಂದರಲ್ಲಿ ನಾಣ್ಯವೊಂದು ಪರಿಪೂರ್ಣವಾಗಬೇಕಾದರೆ ಆ ಅಕ್ಕಸಾಲಿಗನೋ ಯಾರು ಅದನ್ನು ಟಂಕಿಸುತ್ತಿದ್ದನೋ ಅವನಿಂದ ಪೆಟ್ಟುಗಳನ್ನು ತಿಂದಾಗ ನಾಣ್ಯ ಪರಿಪೂರ್ಣ ನಾಣ್ಯವಾಗಿ ಎಲ್ಲ ಕಡೆ ಸಲ್ಲುತ್ತದೆಯಲ್ಲವೇ? ಈ ಮರ್ತ್ಯದಲ್ಲಿ ಹುಟ್ಟಿರುವ ನಾವು ಕಷ್ಟಗಳನ್ನು ಎದುರಿಸುತ್ತಲೇ ಈ ಜೀವನವನ್ನು ಮಾಡುತ್ತಾ ಬಾಳ್ವೆಯಲ್ಲಿ ಸಾರ್ಥಕತೆಯನ್ನು ಪಡೆಯಬೇಕು. ಅದನ್ನೇ ದಾಸಿಮಯ್ಯನವರು ಹೇಳ್ತಾರೆ, ಒರೆದು ನೋಡುವ, ಪರೀಕ್ಷೆ ಮಾಡುವಾಗ ಆ ಅಪರಂಜಿ ಚಿನ್ನವನ್ನು ಉಜ್ಜಿ ಉಜ್ಜಿ ನೋಡುತ್ತೇವೆ, ಒರೆದು ನೋಡುತ್ತೇವಲ್ಲವೇ, ಒರೆದು ನೋಡಿದಾಗ ಆ ಚಿನ್ನ ಅಪರಂಜಿ ಅದು ತನ್ನ ಕಾಂತಿಯನ್ನು ಇನ್ನೂ ಹೆಚ್ಚಿಸಿಕೊಳ್ಳುತ್ತದೆಯೇ ಹೊರತು ಅಯ್ಯೋ ನನ್ನನ್ನು ಹೀಗೆ ತೀಡುತ್ತಿದ್ದಾರೆ ಉಜ್ಜುತ್ತಿದ್ದಾರೆ ನೋವಾಗುತ್ತಿದೆ ಎಂದು ತನ್ನ ನೋವಿನಿಂದ ಅದು ಕಪ್ಪು ಬಣ್ಣವನ್ನು ಹೊಂದುವುದಿಲ್ಲ. ಅದನ್ನು ಉಜ್ಜಿದಷ್ಟು ಅದು ಕಾಂತಿ ಕಷ್ಟಗಳನ್ನು ಎದುರಿಸಿದಷ್ಟು ಮನುಷ್ಯ ಗಟ್ಟಿಯಾಗುತ್ತಾ ಈ ಲೋಕದ ಬೇರೆ ಜನಗಳಿಗೆ ಇಷ್ಟವಾಗುತ್ತಾ ಹೋಗುತ್ತಾನೆ. ಹೋಗಬೇಕು, ಕಷ್ಟಗಳನ್ನು ಎದುರಿಸುತ್ತಲೇ ಬಾಳ್ವೆಯನ್ನು ಮಾಡಬೇಕು. ಒರೆದು ನೋಡುವ ಮಿಸುನಿಯ ಚಿನ್ನ ತನ್ನ ಕಾಂತಿಯನ್ನು ಹೆಚ್ಚಿಸಿಕೊಳ್ಳುವಂತೆ, ಅರೆದು ನೋಡುವ ಚಂದನದಂತೆ, ಚಂದನ ಶ್ರೀಗಂಧ ಅಂತಹ ಸಿರಿಗಂಧವನ್ನು ನಾವು ಅರೆದಾಗ ಅದನ್ನು ಆ ಒಂದು ಪೀಠದ ಮೇಲೆ ಇಟ್ಟು ಅರೆದಾಗ ಅದು ತನಗೆ ನೋವಾಗುತ್ತಿದೆ ಎಂದು ಅದು ಕೆಟ್ಟ ವಾಸನೆಯನ್ನು ಕೊಡುವುದಿಲ್ಲ, ಸುವಾಸನೆಯನ್ನೇ ಕೊಡುತ್ತದೆ. ತನ್ನನ್ನು ಉಜ್ಜುತ್ತಿದ್ದಾರಲ್ಲ ಎಂದು ಅದು ತಾನು ಸವೆದು ಹೋಗುತ್ತಿದ್ದೇನಲ್ಲ ಎಂದು ಅದು ನೋವನ್ನು ವ್ಯಕ್ತಪಡಿಸುವುದಿಲ್ಲ, ಸುವಾಸನೆಯನ್ನು ಕೊಡುತ್ತದೆ. ಕಷ್ಟಗಳನ್ನು ಎದುರಿಸುತ್ತಲೇ ನಾವು ಮತ್ತೊಬ್ಬರಿಗೂ ಹಿತವನ್ನೇ ಬಯಸುವುದನ್ನು ಕಲಿತುಕೊಳ್ಳಬೇಕು. ನಮ್ಮಿಂದ ಬೇರೆಯವರಿಗೆ ಸಮಾಜಕ್ಕೆ ಉಪಕಾರವನ್ನು ಮಾಡುವುದನ್ನು ರೂಢಿಸಿಕೊಳ್ಳಬೇಕು. ಮತ್ತೊಂದು ಹೋಲಿಕೆಯನ್ನು ಕೊಡ್ತಾರೆ ಅವರು, ಅರಿದು ನೋಡುವ, ಅರಿದು ಅಂದರೆ ಛೇದಿಸಿ, ಅರಿದು ನೋಡುವ ಕಬ್ಬಿನ ಕೋಲಿನಂತೆ. ಕಬ್ಬಿನ ಕೋಲನ್ನು ತಂದು ನಾವು ಅದನ್ನು ಕತ್ತರಿಸಿ ಹೇಗೆ ಅದರಲ್ಲಿ ಆಲೆಮನೆಗಳಲ್ಲೋ ಅಥವಾ ಸಕ್ಕರೆ ಕಾರ್ಖಾನೆಗಳಲ್ಲೋ ಅದನ್ನು ಅರಿದು ಅಂದರೆ ಛೇದಿಸಿ ಭೇದಿಸಿ ತುಂಡು ತುಂಡುಗಳನ್ನಾಗಿ ಮಾಡಿ ಅದನ್ನು ಹೇಗೆ ರಸವನ್ನು ಅದರಿಂದ ತೆಗೆಯುತ್ತೇವೆಯೋ ಸಿಹಿಯಾದ ರಸವನ್ನು ಕೊಡುತ್ತದೆ. ಅಂತಹ ಮಧುರವಾದ ಭಾವಗಳನ್ನು ನಾವು ಹೊಂದಬೇಕು. ಯಾವುದೇ ಕಷ್ಟಗಳು ಎದುರಾದಾಗಲೂ ಹೆದರಿಕೊಳ್ಳದೆ ಅವುಗಳನ್ನು ಮತ್ತೊಬ್ಬರ ಕಡೆಗೆ ತಳ್ಳದೆ ನಾವು ಕಷ್ಟಗಳನ್ನು ಎಡರು ತೊಡರುಗಳನ್ನು
ಎದುರಿಸುವುದನ್ನು ಕಲಿತುಕೊಳ್ಳಬೇಕು. ಬೆದರದೆ ಬೆಚ್ಚದೆ ಇದ್ದರೆ, ಗಾಬರಿಯಾಗದೆ ಯಾವುದೇ ಕಾರಣಕ್ಕೂ ಹೆದರಿಕೊಳ್ಳದೆ ಇದ್ದದ್ದೇ ಆದರೆ ಖಂಡಿತವಾಗಿಯೂ ಶಿವ ಆ ರಾಮನಾಥ ನಮ್ಮನ್ನು ಕೈ ಹಿಡಿದು ರಕ್ಷಿಸುತ್ತಾನಂತೆ, ತನ್ನೊಂದಿಗೆ ಕರೆದುಕೊಂಡು ಹೋಗುತ್ತಾನಂತೆ. ಅದನ್ನು ದಾಸಿಮಯ್ಯನವರು ಇಷ್ಟನ್ನು ಹೇಳ್ತಾರೆ, ಬೆದರದೆ ಬೆಚ್ಚದೆ ಇದ್ದಡೆ ಕರವಿಡಿದು ಎತ್ತಿಕೊಂಬ ನಮ್ಮ ರಾಮನಾಥ ಎನ್ನುತ್ತಾರೆ. ಇದೇ ರೀತಿಯ ವಚನವನ್ನು ದಾಸಿಮಯ್ಯನವರಲ್ಲಿ, ಬಸವಣ್ಣನವರಲ್ಲಿ, ನಮ್ಮಲ್ಲಿ ಅಂಬಿಗರ ಚೌಡಯ್ಯನವರಲ್ಲಿ ನಾವು ನೋಡ್ತೇವೆ. ಕಷ್ಟಗಳು ಬಂದಾಗ ಇಷ್ಟಪಟ್ಟು ಅವುಗಳನ್ನು ಎದುರಿಸಬೇಕೇ ಹೊರತು ಗಟ್ಟಿಯಾಗುತ್ತಾ ಹೋಗಬೇಕೇ ಹೊರತು ವ್ಯಕ್ತಿತ್ವ ಹಾಗಂತ ಆತ್ಮಹತ್ಯೆ ಮಾಡಿಕೊಂಡು ಬಿಡುವುದಲ್ಲ. ಇವತ್ತು ನೋಡ್ತಾ ಇದ್ದೇವೆ, ಬೇರೆ ಬೇರೆ ಕಾರಣಗಳಿಂದ ಬೇರೆ ಬೇರೆ ವರ್ಗದ ಜನರು, ರೈತರು ಮಾತ್ರವಲ್ಲ, ಇವತ್ತು ಯಾವುದೋ ಕಾರ್ಖಾನೆಗಳಲ್ಲಿ, ಯಾವುದೋ ಒಂದು ದೊಡ್ಡ ಉದ್ಯಮದಲ್ಲಿ ನಷ್ಟವಾಯಿತು ಎಂದೋ, ಯಾವುದೋ ವ್ಯವಹಾರದಲ್ಲಿ ನಷ್ಟವಾಯಿತು ಎಂದೋ, ಅಂಕಗಳು ಕಡಿಮೆ ಬಂದಿವೆ ಎಂದು ವಿದ್ಯಾರ್ಥಿನಿಯರು, ಇದು ಬಹಳ ದುರ್ಬಲವಾದ ಮನಸ್ಸಿನ ಆಲೋಚನೆಗಳು. ಹಾಗಿರಬಾರದು. ಅಂಕಗಳೇ ನಮ್ಮನ್ನು, ನಮ್ಮ ವ್ಯಕ್ತಿತ್ವವನ್ನು ನಿರ್ಧರಿಸುವವೇನಲ್ಲ. ವಿವರಣೆ ಕೊಡಲಿಕ್ಕೆ ಹೋದರೆ ಇಂತಹ ವಿಚಾರಗಳು ಬಹಳ ಬಹಳಷ್ಟು ವಿಚಾರಗಳಿವೆ. ಆತ್ಮಹತ್ಯೆಯ ಕೊನೆಯ ದಾರಿ ಅಲ್ಲ. ನಾವು ಎದುರಿಸುವುದನ್ನು ಕಲಿತುಕೊಳ್ಳಬೇಕು. ಸೋಲನ್ನು ಮತ್ತೆ ಗೆಲುವಿನ ಸೋಪಾನವನ್ನಾಗಿ ಮಾಡಿಕೊಂಡು ನಾವು ಜೀವನವನ್ನು ಮಾಡಬೇಕು ಎನ್ನುವುದನ್ನು, ಬೆದರದೆ ಬೆಚ್ಚದೇ ಇರಬೇಕು. ಆಗ ನಾವು ಖಂಡಿತವಾಗಿಯೂ ಸಾಧನೆಯ ಪಥದಲ್ಲಿ ಸಾಗಿ ಸಿದ್ಧಿಯನ್ನು ಹೊಂದಲಿಕ್ಕೆ ಸಾಧ್ಯವಿದೆ. ಅಂತಹ ಭಕ್ತರಾಗಬೇಕು ನಾವು. ಆ ಭಕ್ತಿ ಎಂತಹ ಅಂದರೆ, ಭಕ್ತನಾಗಿರ್ತಕ್ಕಂಥವನು ಇವೆಲ್ಲವನ್ನು ರೂಢಿಸಿಕೊಳ್ಳಬೇಕು. ಕೇವಲ ವಿನೀತ, ಸೌಜನ್ಯತೆ, ಸಮಾನತೆ, ವಿಶಾಲ ಮನಸ್ಸು ಇವೆಲ್ಲವನ್ನೂ ರೂಢಿಸಿಕೊಳ್ಳುತ್ತಲೇ ಇವೆಲ್ಲವೂ ಇರಬೇಕು. ಅವುಗಳ ಜೊತೆಯಲ್ಲಿ ಗಟ್ಟಿತನವನ್ನು, ವೈಚಾರಿಕತೆಯನ್ನು ರೂಢಿಸಿಕೊಳ್ಳಬೇಕು. ಅಂತಹವನು ನಿಜವಾದ ಭಕ್ತ. ಹಿಂದಿನ ಸಂಚಿಕೆಗಳಲ್ಲಿ ಭಕ್ತನ ಲಕ್ಷಣವನ್ನು, ಭಕ್ತಿಯ ಸ್ವರೂಪವನ್ನು ಸ್ವಲ್ಪ ವಿವರವಾಗಿ ನಾನು ಅದನ್ನು ವಿವರಿಸಿದ್ದೇನೆ. ದಾಸಿಮಯ್ಯನವರು ಅದನ್ನು ಹೇಳ್ತಾ, ನಿಜವಾದ ಭಕ್ತನೆಂದರೆ ಹೇಗಿರಬೇಕು, ನಾನು ಅದನ್ನು ಹೇಳಿದ್ದೆ, ಗುರುಗಳು ಶಿಷ್ಯ ಹೇಗಿರಬೇಕು, ಗುರುವಿನ ಮಾತನ್ನು ಮೀರದ ಶಿಷ್ಯ ಹೇಗಿರುತ್ತಾನೆ ಎಂಬುದನ್ನು ಹಿಂದಿನ ಸಂಚಿಕೆಯಲ್ಲಿ ಗಮನಿಸಿದ್ದೆವು. ಮತ್ತೊಂದು ವಚನ ನನಗೆ ನೆನಪಾಗುತ್ತಿದೆ, ಒಬ್ಬ ಭಕ್ತ ಗುರುಗಳಿಂದ ದೀಕ್ಷೆಯನ್ನು ಪಡೆದ ನಂತರ ಆತ ಹೇಗಿರುತ್ತಾನೆ ಎಂಬುದನ್ನು ಹೇಗೆ ನಾವು ಹಿಂದಿನ ಸಂಚಿಕೆಯಲ್ಲಿ ನೋಡಿದೆವೋ, ನಿಜವಾದ ಭಕ್ತ ಕೇವಲ ಭಸ್ಮಧಾರಿಯಾದ ಮಾತ್ರಕ್ಕೆ, ಅಂದರೆ ಭಸಿತ ಧಾರಣೆ ಮಾಡಿಕೊಂಡ ಮಾತ್ರಕ್ಕೆ ಅಥವಾ ಲಿಂಗಧಾರಣೆ ಮಾಡಿಕೊಂಡ ಮಾತ್ರಕ್ಕೆ ಆತ ಭಕ್ತನಾಗುವುದಿಲ್ಲ. ಮೂಳೆ ಮಾಂಸಗಳಿಂದ ಕೂಡಿದ ಈ ಒಂದು ದೇಹ ಇದೆಯಲ್ಲ, ಈ ದೇಹ ಕೇವಲ ಲಿಂಗವನ್ನು ಧರಿಸಿದ ಮಾತ್ರಕ್ಕೆ ಸದ್ಭಕ್ತ ಎನಿಸುವುದಿಲ್ಲ. ಅದನ್ನೇ ದಾಸಿಮಯ್ಯನವರು ಬಹಳ ಬಹಳ ಚಿಕ್ಕ ವಚನವೊಂದರಲ್ಲಿ ಅರ್ಥಪೂರ್ಣವಾಗಿ ಅದನ್ನು ಧ್ವನಿಸುವಂತೆ ಹೇಳುತ್ತಾರೆ. ಮೆಳೆಯ ಮೇಲಣ ಕಲ್ಲು ಜಗದ ಎರೆಯನಾಗಬಲ್ಲುದೇ, ಮೆಳೆಯ ಮೇಲಣ ಕಲ್ಲು ಜಗದೆರೆಯನಾಗಬಲ್ಲುದೆ, ಮೆಳೆ ಶಿವಭಕ್ತನಾಗಬಲ್ಲುದೆ, ನಿಮ್ಮ ತನು ಮನ ಧನವನರಿಯದಿದ್ದಡೆ ಸದ್ಭಕ್ತರಹರೇ ರಾಮನಾಥ, ನಿಮ್ಮ ತನು ಮನ ಧನವನರಿಯದಿದ್ದಡೆ ಸದ್ಭಕ್ತರ್ ಅಹರೆ, ಅಹರೆ ಅಂದರೆ ಆಗುತ್ತಾರೆಯೇ. ಒಂದು ಅವರು ಹೇಳ್ತಾರೆ, ಕೊಡುವ ಹೋಲಿಕೆಯನ್ನು ಗಮನಿಸಿ, ಮೆಳೆಯ ಮೇಲಣ ಕಲ್ಲು, ಮೆಳೆ ಇವತ್ತು ಮೆಣೆ ಮೆಳೆ ಎನ್ನುವ ಪೊದೆ ಅನ್ನುವ ಅರ್ಥ, ಗಿಡ ಗಂಟೆಗಳಿಂದ ಕೂಡಿರತಕ್ಕಂತಹ ಪೊದೆ ಇದೆಯಲ್ಲ, ಇದನ್ನು ಮೆಳೆ ಅಥವಾ ಮೆಣೆ ಅಂತ ನಮ್ಮ ಗ್ರಾಮ್ಯ ಪ್ರದೇಶಗಳಲ್ಲಿ ಕರೀತಾರೆ, ಮೆಳೆ ಅಂತಲೇ ಕರೀತಾರೆ. ಈ ಮೆಳೆಯ ಮೇಲೆ ಒಂದು ಕಲ್ಲನ್ನು ಇಟ್ಟರೆ ಆ ಮೆಳೆ ಭಕ್ತನಾಗುತ್ತದೆಯೇ, ಆ ಕಲ್ಲು ಲಿಂಗ ಎನಿಸುತ್ತದೆಯೇ? ಯಾಕೆ ಇಲ್ಲಿ ಮೆಳೆಯನ್ನೇ ತೆಗೆದುಕೊಂಡಿದ್ದಾರೆ? ನಾನು ಪೂರ್ವದಲ್ಲಿ ಹೇಳಿದಂತೆ, ಈ ಮೂಳೆ ಮಾಂಸಗಳಿಂದ ಕೂಡಿರತಕ್ಕಂತಹ ಅಸ್ಥಿ ಪಂಜರ ಇದೆಯಲ್ಲ, ಈ ದೇಹ ಇದು ಅನೇಕ ಇಲ್ಲಿ ಗಿಡಗಂಟೆಗಳಿಂದ ಕೂಡಿದ ಮೂಳೆ ಮಾಂಸಗಳ ಮೆಳೆ ಇದ್ದಂತೆ, ಈ ಮೂಳೆ ಮಾಂಸಗಳಿಂದ ಕೂಡಿದ, ಎಲುಬುಗಳಿಂದ ಕೂಡಿದ ಈ ದೇಹವನ್ನು ಒಂದು ಮೆಳೆಗೆ ದಾಸಿಮಯ್ಯನವರು ಉಪಮಿಸುತ್ತಿದ್ದಾರೆ. ಮೆಳೆಯ ಮೇಲೆ ಕಲ್ಲನ್ನು ಇಟ್ಟರೆ ಆ ಅಂದರೆ ಈ ದೇಹದ ಮೇಲೆ, ಈ ಮೂಳೆ ಮಾಂಸಗಳಿಂದ ಕೂಡಿದಂತಹ ಈ ಅಸ್ಥಿ ಪಂಜರದ ಮೇಲೆ ಕೇವಲ ಒಂದು ಲಿಂಗವನ್ನು ತಂದು ಧರಿಸಿಬಿಟ್ರೆ ಅವನಿಗೆ ಲಿಂಗ ದೀಕ್ಷೆ ಮಾಡಿದಂಥವನು ಗುರು ಆಗುತ್ತಾನೆಯೇ? ದಾಸಿಮಯ್ಯನವರು ಹೇಳ್ತಾರೆ, ಕೇವಲ ಲಿಂಗ ಧಾರಣೆ ಮಾಡಿದ ಮಾತ್ರಕ್ಕೆ ಅವನು ಜಗದ ಎರೆಯನ, ಎರೆಯ ಅಂದರೆ ಒಡೆಯ ಎನ್ನುವ ಅರ್ಥವಿದೆ, ಇಡೀ ಜಗತ್ತಿಗೆ ಪ್ರೀತಿ ಪಾತ್ರನೂ ಅಥವಾ ಜಗದ ಒಡೆಯನೂ ಅವನು ಆಗುತ್ತಾನೆಯೇ? ಆ ಮೆಳೆ ಶಿವಭಕ್ತನಾಗಿ ಬಿಡುತ್ತದೆಯೇ? ತನು ಮನ ಧನ ಮೂರರಲ್ಲಿಯೂ ಶುದ್ಧನಾಗಿರಬೇಕು. ತನು ಮನ ಧನದಲ್ಲಿ ಕಾಯವಿಕಾರಗೊಳ್ಳದೆ, ಮನೋವಿಕಾರಗೊಳ್ಳದೆ, ಧನ ಸಂಪಾದನೆಯಲ್ಲಿ ಒಳ್ಳೆಯ ವರ್ತನೆಯನ್ನು, ಸದಾಚಾರವನ್ನು ರೂಢಿಸಿಕೊಂಡು ಯಾರು ಇರುತ್ತಾರೆಯೋ ಅಂತಹ ವ್ಯಕ್ತಿಗಳು ಮಾತ್ರ ರಾಮನಾಥ ಸದ್ಭಕ್ತರಾಗುತ್ತಾರೆ. ಅದನ್ನು ಬಿಟ್ಟರೆ ನಿಮ್ಮ ತನು ಮನ ಧನವನ್ನು ಅರಿಯದಿದ್ದರೆ ಸದ್ಭಕ್ತರು ಆಗುತ್ತಾರೆಯೇ
ಎಂದು ಕೇಳುತ್ತಿದ್ದಾರೆ ದಾಸಿಮಯ್ಯನವರು. ಇದೇ ರೀತಿಯ ವಚನ ಪ್ರಭುದೇವರ ವಚನ ನಿಮಗೆ ಗಮನ ನಿಮಗೆ ನೆನಪಾಗಿದೆ ಎಂದು ನನಗೆ ಭಾವಿಸುತ್ತೇನೆ. ಹೊಟ್ಟೆಯ ಮೇಲೆ ಕಟ್ಟೋಗರವ ಕಟ್ಟಿದಡೇನು ಅವರು ಹೇಳ್ತಾರೆ. ಅಲ್ಲಮ ಪ್ರಭುಗಳು ಇದೇ ಅರ್ಥ ಬರುವಂತೆ ಒಂದು ವಚನವನ್ನು ಹೇಳ್ತಾರೆ. ಹೊಟ್ಟೆಯ ಮೇಲೆ ಕಟ್ಟೋಗರದ ಮೊಟ್ಟೆಯ ಕಟ್ಟಿದೊಡೆಯೇನು ಹಸಿವು ಹೋಗುದೇ. ಹೊಟ್ಟೆಯ ಮೇಲೆ ನಮಗೆ ಹಸಿವಾಗಿದೆ, ಹೊಟ್ಟೆಯ ಮೇಲೆ ಒಂದು ಅನ್ನದ ಬುತ್ತಿಯ ಕಟ್ಟೋಗರ ಓಗರದ ಬುತ್ತಿಯೊಂದನ್ನು ಕಟ್ಟಿಬಿಟ್ಟು ಅದರ ಒಂದು ಬುತ್ತಿಯ ಗಂಟನ್ನು ಹೊಟ್ಟೆಯ ಮೇಲೆ ಕಟ್ಟಿಕೊಂಡರೆ ಹೊಟ್ಟೆಯ ಒಳಗಿರುವ ಹಸಿವು ಹೋಗುತ್ತದೆಯೇ? ಹೊಟ್ಟೆಯ ಮೇಲೆ ಕಟ್ಟೋಗರದ ಮೊಟ್ಟೆಯ ಕಟ್ಟಿದೊಡೆಯೇನು ಹಸಿವು ಹೋಗುದೇ? ಅಂಗದ ಮೇಲೆ ಲಿಂಗ ಸ್ವಾಯತವಾದಡೇನು ಹೇಳ್ತಾರೆ ಅವರು. ಅಂಗದ ಮೇಲೆ ಕೇವಲ ಲಿಂಗವನ್ನು ತಂದು ಧರಿಸಿದ ಮಾತ್ರಕ್ಕೆ ಅದು ಸ್ವಾಯತ ಅಂದರೆ ಧಾರಣೆ ಮಾಡುವುದು, ಸ್ವಧಾರಣೆ ಮಾಡುವುದಂತು ಆ ಇಟ್ಟ ಭಕ್ತನಾಗಬಲ್ಲನೆ. ಅಂಗದ ಮೇಲೆ ಲಿಂಗ ಧಾರಣೆ ಆದ ಮಾತ್ರಕ್ಕೆ ಆ ಶರೀರವನ್ನು ಹೊಂದಿರುವ ವ್ಯಕ್ತಿ ಭಕ್ತನಾಗಬಲ್ಲನೆ. ಇಟ್ಟ ಕಲ್ಲು ಮೆಳೆಯ ಮೇಲೆ ಸಿಲುಕಿದಡೆ ಆ ಕಲ್ಲು ಲಿಂಗವೇ, ಇಟ್ಟಾತ ಭಕ್ತನೇ. ಬಹಳ ವ್ಯಂಗ್ಯವಾಗಿ ಕೇಳ್ತಾರೆ ಪ್ರಭುದೇವರು. ದಾಸಿಮಯ್ಯನವರು ಏನು ಹೇಳಿದ್ದಾರೋ ಅದೇ ಥರದ ವಚನ ಇದು. ಇಟ್ಟ ಕಲ್ಲು ಮೆಳೆಯ ಮೇಲೆ ಸಿಲುಕಿದಡೆ, ಇದು ಈ ದೇಹವೆಂಬುದು ಮೆಳೆ, ಇದು ಈ ಮೆಳೆಯ ಮೇಲೆ ಸಿಲುಕಿದಡೆ ಆ ಕಲ್ಲು ಲಿಂಗವೇ, ಇಟ್ಟಾತ ಗುರುವೇ. ಇಂಥಪ್ಪವರ ಕಂಡರೆ ನಾಚುವೆನಯ್ಯ ಗುಹೇಶ್ವರ ಎನ್ನುತ್ತಾರೆ ಪ್ರಭುದೇವರು. ಇಂತಹ ಅಲ್ಪ ವ್ಯಕ್ತಿಗಳಿದ್ದಾರಲ್ಲ, ಅಲ್ಪ ಜ್ಞಾನಿಗಳಿದ್ದಾರಲ್ಲ, ಇಂಥವ್ರನ್ನ ಕಂಡರೆ ನನಗೆ ಲಜ್ಜೆಯಾಗುತ್ತದೆ, ಇಂತಹವರನ್ನು ನಾ ಎಂದೂ ಮೆಚ್ಚುವುದಿಲ್ಲ ಎಂಬುದಾಗಿ ಅವರು ಹೇಳ್ತಾರೆ. ನಿಜವಾದ ಭಕ್ತ ಹೇಗಿರಬೇಕು? ಯಾವುದೇ ತಾರತಮ್ಯ ಮಾಡದೆ, ಜಾತಿಯಲ್ಲಿ ಮೇಲು ಕೀಳು ಇಂತಹ ಅಲ್ಪತನವನ್ನು ತೋರಿಸದೆ ಸದ್ಭಕ್ತನಾಗಿರಬೇಕು. ತನು ಮನ ಧನದಲ್ಲಿ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳಬೇಕು. ನಿರ್ಮಲವಾದ ಅಂತಃಕರಣದಿಂದ ಕೂಡಿರಬೇಕು. ಅಂತರಂಗ ಶುದ್ಧಿಯಿಂದ ಇರಬೇಕು. ಅಂತಹ ಅಂತರಂಗ ಶುದ್ಧಿಯಿಂದ ಕೂಡಿರತಕ್ಕಂತಹ ವ್ಯಕ್ತಿತ್ವ ಯಾರದಾಗಿರುತ್ತದೆಯೋ ಅವನು ಶರಣ, ಅವನು ಸದ್ಭಕ್ತ ಎಂಬುದಾಗಿ ಈ ವಚನಗಳಲ್ಲಿ ದಾಸಿಮಯ್ಯನವರು ಹೇಳುತ್ತಿದ್ದಾರೆ. ಅಂದರೆ ಇಲ್ಲಿ ದಾಸಿಮಯ್ಯನವರು ಅಥವಾ ಅಂಬಿಗರ ಚೌಡಯ್ಯನವರು, ನಮ್ಮ ಅಲ್ಲಮ ಪ್ರಭುಗಳು, ಹೀಗೆ ಬೇರೆ ಬೇರೆ ವಚನಕಾರರ ವಚನಗಳನ್ನು ನಾವು ಗಮನಿಸಿದಾಗ ಭಕ್ತ ಎನಿಸಿಕೊಳ್ಳಬೇಕಾದರೆ ಅವನಿಗೆ ಅವನದೇ ಆಗಿರತಕ್ಕಂಥ ಕೆಲವು ಮುಖ್ಯವಾದ ಲಕ್ಷಣಗಳಿವೆ. ಲಿಂಗಧಾರಣೆ ಮಾಡಿದ ಮಾತ್ರಕ್ಕೆ, ಕಡುಭಸಿತ ಪೂಸಿದ ಮಾತ್ರಕ್ಕೆ ಭಕ್ತರಾಗಲು ಸಾಧ್ಯವಿಲ್ಲ. ಆಡಂಬರದ ಭಕ್ತಿ ಭಕ್ತಿ ಅಲ್ಲ. ಅದನ್ನೇ ನಾನು ಹಿಂದಿನ ಸಂಚಿಕೆಗಳಲ್ಲಿ ದಾಸಿಮಯ್ಯನವರ ವಚನಗಳಲ್ಲಿ ಎಲ್ಲೆಲ್ಲಿ ಉಲ್ಲೇಖವಾಗಿದೆ ಎಂಬುದನ್ನು ಉದಾಹರಿಸ್ತಾ ಇದ್ದೆ. ಮುಂದಿನ ಸಂಚಿಕೆಗಳಲ್ಲಿ ಕೂಡ ನಾವು ಬಸವಾದಿ ಪ್ರಮಥರು ಹೇಗೆ ಈ ಸಮಾಜದಲ್ಲಿ ಕಂಡುಬರುವಂಥ ಅಂಕುಡೊಂಕುಗಳನ್ನು ಕಂಡು ಅವುಗಳನ್ನು ತಿದ್ದುವುದಕ್ಕಾಗಿ ತಮ್ಮ ವಾದಗಳನ್ನು ಮಂಡಿಸುತ್ತಾ ಸಮಾಜವನ್ನು ಸುಸಂಸ್ಕೃತವಾದ ಪಥದಲ್ಲಿ ಸಾಗಿಸುತ್ತಾ ಒಂದು ಒಳ್ಳೆಯ ಸಮಾಜವನ್ನು ರೂಪಿಸುವುದಕ್ಕೆ ಪ್ರಯತ್ನ ಮಾಡಿದರು. ಅದನ್ನು ಮುಂದಿನ ಸಂಚಿಕೆಗಳಲ್ಲಿ ನಾವು ನೋಡಲಿದ್ದೇವೆ. ಕಲ್ಯಾಣದ ರಾಜ್ಯವನ್ನಾಗಿ ಮಾಡಲಿಕ್ಕೆ ಯತ್ನಿಸಿದಂತಹ ನಮ್ಮ ಬಸವಾದಿ ಪ್ರಮಥರ ಪ್ರಯತ್ನ ಏನಾಯಿತು, ಹೇಗಿತ್ತು ಅವರ ವಚನಗಳು? ನಾನು ಪ್ರಾರಂಭದಲ್ಲಿಯೇ ಹೇಳಿದಂತೆ ಒಂದೊಂದು ವಚನಗಳು ಕೂಡ ಆಣಿಮುತ್ತುಗಳು, ನುಡಿಮುತ್ತುಗಳು. ಅಂತಹ ನುಡಿಮುತ್ತುಗಳನ್ನು ಬಸವಾದಿ ಪ್ರಮಥರ ಉತ್ತರಾಧಿಕಾರಿಗಳಾಗಿ ಬಂದಂತಹ ನಾವು ಆ ವಚನ ಸಾಹಿತ್ಯವೆಂಬ ನಮ್ಮ ಕನ್ನಡ ನಾಡಿನ ಸಂಪತ್ತು ಏನಿದೆ, ಸಾಂಸ್ಕೃತಿಕ ಸಂಪತ್ತು, ಅದರ ವಾರಸುದಾರರಾಗಿರುವ ನಾವು ಆ ಸಂಪತ್ತನ್ನು ಸದ್ಬಳಕೆ ಮಾಡಿಕೊಳ್ಳಬೇಕು. ಅದನ್ನು ಸದ್ಬಳಕೆ ಮಾಡಿಕೊಳ್ಳುವುದಂದ್ರೆ ಏನು? ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಂಡು ಅವುಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳುವುದರ ಮೂಲಕವಾಗಿ ನಾವು ಸತ್ಪ್ರಜೆಗಳಾಗಬೇಕು. ನಮ್ಮ ಮುಂದಿನ ಜನಾಂಗಕ್ಕೆ ಅಂತಹ ಆದರ್ಶಗಳನ್ನು, ಅನುಕರಣೀಯವಾದ ವಿಚಾರಗಳನ್ನು ತಿಳಿಸಿಕೊಡಬೇಕು. ಶರಣರು ಕ್ರಿಸ್ತಶಕ 12ನೇ ಶತಮಾನದಾದ್ಯಂತ ಅವರು ಬದುಕಿದ್ದವರು. 12ನೇ ಶತಮಾನದ ಪ್ರಾರಂಭದಿಂದ ಹಿಡಿದು 12ನೇ ಶತಮಾನದ ಉತ್ತರಾರ್ಧದವರೆಗೂ ಜೀವಿಸಿದ್ದಂತಹ ನಮ್ಮ ಹಲವು ಶಿವಶರಣರ ವಚನಗಳನ್ನು ನಾವು ಈ ಸಂಚಿಕೆಗಳಲ್ಲಿ ನೋಡಲಿದ್ದೇವೆ. ಮೊದಲನೆಯ ವಚನಕಾರರಾಗಿ ಬಸವಾದಿ ವಚನಕಾರರಲ್ಲಿ ಪ್ರಾರಂಭದಲ್ಲಿ ಬರತಕ್ಕಂಥ ಜೇಡರ ದಾಸಿಮಯ್ಯನವರನ್ನು ಏನು ಕನ್ನಡ ಸಾಹಿತ್ಯದಲ್ಲಿ ವಚನಕಾರರಲ್ಲಿ ಮೊದಲನೆಯ ವಚನಕಾರರು ಅಂತ ಕರೆದಿದ್ದೇವೆಯೋ ಆ ವಚನಕಾರರ ಜೇಡರ ದಾಸಿಮಯ್ಯನವರ ವಚನಗಳನ್ನು ಇದುವರೆಗೆ ಈ ಎಲ್ಲ ಸಂಚಿಕೆಗಳಲ್ಲಿ ವಿವರಿಸಿದ್ದೇನೆ. ಮುಂದಿನ ಸಂಚಿಕೆಗಳಲ್ಲಿ ಬೇರೆ ಬೇರೆ ವಚನಕಾರರ ಬಗೆಗೆ, ಮೊದಲು ಬಸವಾದಿ ಪ್ರಮಥರ ಪೂರ್ವಕಾಲೀನ ವಚನಕಾರರ ಬಗ್ಗೆ, ಆನಂತರ ಬಸವಾದಿ ಪ್ರಮಥರ ಬಸವಣ್ಣನವರ ಸಮಕಾಲೀನ ವಚನಕಾರರ ಬಗ್ಗೆ ನಾವು ಮಾತನಾಡೋಣ. ವೀಕ್ಷಕ ಬಂಧುಗಳೇ, ಈ ಶರಣರ ನುಡಿಮುತ್ತುಗಳು ಏನಿವೆ, ಸುಳ್ಳುಡಿಗಳು ಏನಿವೆ, ಅಂತಹ ಆದ್ಯರ ವಚನಗಳನ್ನು ಜಪ ಎಂದೇ ನಾವು ಭಾವಿಸಿ, ಆದ್ಯರ ವಚನಗಳನ್ನು ಪಠಿಸುವುದೇ ಜಪ ತಪ ಎಂದು ನಾವು ಭಾವಿಸಿ, ನಮ್ಮ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳುವ ನಿಟ್ಟಿನಲ್ಲಿ
ಅವುಗಳನ್ನು ಅನುಷ್ಠಾನಕ್ಕೆ ತಂದುಕೊಳ್ಳಲು ಪ್ರಯತ್ನಿಸೋಣ. ಶರಣ ಸಾಹಿತ್ಯವನ್ನು ಓದುತ್ತಾ, ಶರಣ ಸಾಹಿತ್ಯವನ್ನು ಪ್ರೀತಿಸುತ್ತಾ ಶರಣ ಸಂಸ್ಕೃತಿಯಲ್ಲಿ ಜೀವಿಸೋಣ. ಶರಣು ಶರಣಾರ್ಥಿಗಳು. ಬಸವಲಿಂಗಾ.